ನಾವೆಲ್ಲರೂ ಆಡಿದ್ದು. ಅವಾಗ ಉಪೇಂದ್ರ ಅವರು ಎಂಟ್ರಿ ಕೊಟ್ಟರು, ಗುರುಗಳು ತುಂಬ ಚೆನ್ನಾಗಿದೆ, ಯಾವುದು ಲವ್ ಸೀನ್ ಪಿಕ್ಚರ್ಗ ಬೇರೆ ಪಿಕ್ಚರ್ದ ಅಂತ. ನಮಸ್ಕಾರ ಪರಮ ಅವರೇ. ಹಾಗೆ ಇದ್ದೀವಿ, ನಮ್ಮ ಅಭಿಮಾನಿಗಳ ಒಂದು ಪ್ರೋತ್ಸಾಹ, ಒಂದು ಉತ್ಸಾಹ, ಒಂದು ಪುಷಿಂಗ್, ತಂದೆ ತಾಯಿ ನನ್ನ ಫ್ಯಾಮಿಲಿ ನನ್ನ ಅಭಿಮಾನಿಗಳ ಪುಷಿಂಗಿಂದ ಈ ಮಟ್ಟಕ್ಕೆ ಇದ್ದೀವಿ. ಲಾಸ್ಟ್ ಎಪಿಸೋಡ್ ನೋಡಿ ಎಲ್ಲ ವೀಕ್ಷೆ ಮಾಡಿ ಎಲ್ಲರೂ ಕಮೆಂಟ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಮನೆಗೆ ಬಂದಿದ್ದಕ್ಕೆ ತುಂಬ ಸಂತೋಷ, ಸೇರಿಸಿದ್ದಕ್ಕೆಲ್ಲ ಬಂದಿದ್ದಕ್ಕೆ ಸಂತೋಷ. ಓಂ, ಬೆಳಗ್ಗೆ ಬೆಳಗ್ಗೆ ಓಂ ಶುರು ಮಾಡೋಣ. ಓಂ ಪಿಕ್ಚರ್ ಕತೆ ಹೇಳುವಾಗ ನಾವು ಸರ್ ಹಂಸಲೇಖ ಸರ್ ಜೊತೆಲೇ ಇದ್ದಿದ್ದು. ಅವಾಗ ಯೂಶ್ವಲಿ ಕಂಪೋಸಿಂಗ್ ಟೈಮಲ್ಲಿ ಹಂಸಲೇಖ ಸರ್ ಜೊತೆನೆ ಇರ್ತೀನಿ, ಅವರೇ ಕಂಪೋಸಿಂಗ್ ಪ್ಯಾಟರ್ನ್ ಮಾಡೋದಾಗಲಿ ಏನೋದಾಗಲಿ ಅಲ್ಲೇ ಇರೋದು ನಾವು. ಸೊ ಅಣ್ಣವ್ರ ಮನೇಲಿ ಡಿಸ್ಕಷನ್ ಆಯಿತು, ಕತೆ ಎಲ್ಲ ಆಯಿತು. ಆಮೇಲೆ ಓಂ ಅಂತ ಹೇಳಿದ್ದಕ್ಕೆ ಪಿಕ್ಚರ್ ಬಂದು ರೌಡಿಸಮ್ ಪಿಕ್ಚರ್. ಸೊ ಅದಕ್ಕೆ ಹೆಂಗೆ ಮಾಡೋದು ಎಲ್ಲರೂ ಕನ್ಫ್ಯೂಷನ್, ಇವಾಗ ಏನಂತ ಹೆಸರು ಇರ್ತೀರ ರೌಡಿಸಮ್ ಪಿಕ್ಚರ್ ಅಂತ ರೌಡಿ ಅಂತ ಇಡೋಕ್ಕಾಗಲ್ಲ. ಬಟ್ ಸಬ್ಜೆಕ್ಟಲ್ಲಿ ಏನಿದೆ, ಒಬ್ಬ ಪುರೋಹಿತನ ಮಗ ಕ್ಯಾರೆಕ್ಟ್ರ್, ಸಾಫ್ಟ್ ಕ್ಯಾರೆಕ್ಟ್ರ್, ಅವ್ರು ಹೆಂಗೆ ರೌಡಿಸಮ್ ಆಗ್ತಾರೆ ಅಂದರೆ ರೌಡೀಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಅಂತಲೇ ಅದು ಇಡೀ ಕತೆ. ಇಡೀ ಕತೆ ಹಂಗಿರುವಾಗ ಸರಿ ಅದು ಓಮ್ ಅಂದರೆ ಎಲ್ಲ ಇವಾಗ ಅಣ್ಣವ್ರ ಮನೇಲಿ ಅದೊಂದಿದೆ, ಎಲ್ಲರೂ ಕೂತ್ಕೊಳ್ತಾರೆ, ಉಪೇಂದ್ರ ಅವರು, ಅಣ್ಣವರು, ಪಾರ್ವತಮ್ಮ ಅವರು, ವರದರಾಜ್ ಅವರು, ಮಕ್ಕಳು ಎಲ್ಲರೂ ಕೂತ್ಕೊಳ್ತಾರೆ ಒಂದು ಸಿನಿಮಾ ಕತೆ. ಆಮೇಲೆ ಇದು ಡಿಫ್ರೆಂಟ್ ಕತೆ ಅಂದರೆ ಶಿವಣ್ಣ, ಪುನೀತು, ಅಪ್ಪು ಎಲ್ಲರೂ ಕೂತ್ಕೊಂಡು ಹೆಂಗೆ ಹೆಂಗೆ ಇದು ಏನು ಮಾಡೋದು ಓಮ್ ಅಂತ ಇದಕ್ಕದಕ್ಕೆ ಏನು ಅಂದರೆ ಉಪೇಂದ್ರ ಅವ್ರದ್ದು ಯಾವಾಗಲೂ ಎಯಿಂದ ಹಿಡಿದು ಅವರು ಕನ್ಫ್ಯೂಷನ್ನೇ ಏ ಅಂದರೆ ಏನು. ಉಪೇಂದ್ರ ಅನ್ನೋದಂದರೆ ಉಪ್ಪಿ, ಪ್ರೇಮ, ರವಿನಾಥನ್, ದಾಮಿನಿ, ಅದೇ ಉಪೇಂದ್ರ. ಹ್ಞೂ, ಅದು ಯಾರಿಗೂ ಸರಿ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಉಪೇಂದ್ರ ಅಂದರೆ ಪಿಕ್ಚರ್, ಉಪೇಂದ್ರ ಪಿಕ್ಚರ್ ಅದೇ ಉಪ್ಪಿ, ಪ್ರೇಮ, ಪ್ರೇಮ, ರವಿನಾಥನ್, ದಾಮಿನಿ, ಅದೇ ಉಪೇಂದ್ರ ಆ ಥರ ಮಾಡಿದ್ದು. ಸೊ ಆ ಥರ ಅವ್ರದ್ದು ಅವ್ರದ್ದು ಏನೋ ಒಂದು ಕ್ರಿಯೇಷನ್, ಏ ಆಗಲಿ ಉಪೇಂದ್ರ ಆಗಲಿ ಎಷ್ಟೋ ಪಿಕ್ಚರ್ಗಳು ಕನ್ಫ್ಯೂಷನ್ಸ್. ಬಟ್ ಇದ್ರು ಇದಂದರೆ ಇವಾಗ ಶಿವಣ್ಣನ ಪಿಕ್ಚರು, ಶಿವಣ್ಣ ಪಿಕ್ಚರ್ ಅಂದರೆ ಇವಾಗ ಅಣ್ಣವ್ರಿಗೂ ಡೌಟು ಇಂಥ ಸಿಂಪು ಬೇಕಾ ನಮಗೆ ಅಂತ. ಅಂದರೆ ಅವ್ರದ್ದು ಯಾವಾಗಲೂ ಆ ಫ್ಯಾಮಿಲಿ ಸಬ್ಜೆಕ್ಟು, ಅಣ್ಣ ತಮ್ಮದು ಈ ಥರ ಮಾಡೋ ಸಿನಿಮಾ ಅನ್ನೋದು ಅಲ್ಲ ಇರೋದ್ರಿಂದ ಎಲ್ಲರೂ ಕನ್ಫ್ಯೂಷನ್ನೇ. ಸರಿ ಮಾಡೋದು ಮಾಡೋಣ, ಸರಿ ಅಣ್ಣವ್ರು ಒಪ್ಕೊಳ್ಳಿ ಮಾಡೋಣ ಮಾಡೋಣ ಅಂತ ಟೈಟಲ್ ಬಗ್ಗೆ ಇದಾಯಿತು. ಅವಾಗ ಪಾರ್ವತಮ್ಮ ಅವ್ರು ಏನು ಹೇಳಿದ್ರು, ಓಂ ಅಕ್ಷರ ಇದೆಯಲ್ಲ ಓಂ, ಅದನ್ನೇ ಮಾಡೋಣ. ಅಮ್ಮವ್ರದ್ದು ಅಮ್ಮ ಡಿಸಿಷನ್, ಮಾಡೇ ಮಾಡೋಣ ಬಿಡಿ, ಓಂ ಚೆನ್ನಾಗಿದೆ ಮಾಡೋಣ, ಟೈಟ್ಲ್ ಓಂ ಅಂತ ಓಕೆ ಆಯಿತು. ಸರಿ ಆಮೇಲೆ ಸಾಂಗ್ ಎಲ್ಲ ಮಾಡ್ತೀವಿ, ಸಾಂಗ್ ಕಂಪೋಸಿಂಗು. ಹೋಗ್ಲಿ ಉಪೇಂದ್ರ ಅವರು ಅವರು ಹೇಳಿದ್ದು ಟೈಟ್ಲು, ಅದನ್ನು ಒಪ್ಕೊಳ್ಬೇಕಲ್ಲ ಅವ್ರು ಫಸ್ಟ್ ಅಣ್ಣವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋ ಇದಾಗಲ್ಲ. ಅದು ಓಂ ಅಂತ ಮಾಡಿದ್ರು, ಸರಿ ಓಕೆ ಆಯಿತು, ಕಂಪೋಸಿಂಗ್ ಆಯಿತು, ಕಂಪೋಸಿಂಗ್ ಸಾಂಗ್ ಕಂಪೋಸಿಂಗ್ ಎಲ್ಲ ಆಯಿತು. ಅದರಲ್ಲಿ ವರ್ಕ್ ಮಾಡಿರೋದು ಹಂಸಲೇಖ ಸರ್ ಅದು ಅವ್ರದ್ದು, ಅವರಂತೂ ಗೊತ್ತಿರೋ ವಿಷಯನೇ, ಪೆನ್ ಮುಟ್ಟಿದ್ರೆ ಅವರು ಇದೇ ಬೇರೆ. ರೀರೆಕಾರ್ಡಿಂಗಲ್ಲಿ ಸ್ಟಾರ್ಟ್ ಆಯಿತು ಪ್ರಾಬ್ಲಮ್. ಪ್ರಾಬ್ಲಮ್ ಅಂದರೆ ರೀರಿಂಗ್ ಮಾಡ್ತಾಯಿದ್ವಿ, ಇನ್ನು ಹೀರೋ ಇಂಟ್ರಡಕ್ಷನ್ ಆಗಿರಲಿಲ್ಲ, ಬರಿ ಪ್ರೆಸ್ ಅವ್ರು, ಪ್ರೆಸ್ ಅವರು ಹೊನ್ನಾಳಿ ಕೃಷ್ಣ ಅವರು ಇವರೆಲ್ಲ ಬರ್ತಾಯಿದ್ರು ಆ ಪ್ರೆಸ್ ನ್ಯೂಸ್ ರಿಪೋರ್ಟ್. ಅವಾಗ ಉಪೇಂದ್ರ ಅವ್ರದ್ದು ಆ್ಯಸ್ ಎ ಡೈರೆಕ್ಟರ್ ಅವ್ರಿಗೇನು ಶಿವಣ್ಣ ಎಂಟ್ರಿ ಕೊಡಬೇಕಂದ್ರೆ ಎವಿ ಮ್ಯೂಸಿಕ್ ಬೇಕು, ಎವಿ ಬೇಕು, ಎವಿ ಬೇಕು ಅಂತ. ಅದರಲ್ಲಿ ಹಂಸಲೇಖ ಸರು ಅವ್ರೇನು ಗೊತ್ತಾ ಸರ್, ಪಿಕ್ಚರ್ ನೋಡಿಬಿಟ್ಟು ನಾನು ನೋಡೋದು ಪಿಕ್ಚರ್ ಹ್ಞೂ ವಿತೌಟ್ ರೀರೆಕಾರ್ಡಿಂಗ್ ಡಮೀನ ನೋಡೋದು ನಾವೆಲ್ಲ ಡಮೀನ ನೋಡಿಬಿಟ್ಟು ಅವಾಗ ಡಿಸ್ಕಂಡ್ರೆ ಕಂಪೋಸ್ ಮಾಡಿ ಅವಾಗ ಡಿಸ್ಟ್ರಿಬ್ಯೂಟ್ ಮಾಡೋರು. ಸೊ ಅವಾಗ ಏನಾಗುತ್ತೆ ಅಂದರೆ ಮಾತಾಡೋರು, ಸೊ ಎನಿ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಎನಿ ಡೈರೆಕ್ಟರ್ ಈಗೀಗ ಏನಾಗಿದೆ ಫೋನ್ ಆಗಿರೋದ್ರಿಂದ ಪಿಕ್ಚರ್ಗಳು ಚೆನ್ನಾಗಿಲ್ಲದ ಕಾರಣ ಏನಂದರೆ ಡಿಸ್ಕಷನ್ ಇಲ್ಲದೆ ಇರೋದ್ರಿಂದ. ಹೌದು, ಅಲ್ಲಿ ಅವಾಗೆಲ್ಲ ಏನಂದರೆ ಕೂತ್ಕೊಳ್ಳೋರು ಡೈರೆಕ್ಟರ್ ಕೂತ್ಕೊಳ್ಳೋರು, ಅಸ್ಟೆಂಟ್ಸ್ ಹತ್ರ ಕೂತ್ಕೊಳ್ಳೋರು, ಸಜೆಷನ್ಸ್ ಕೇಳೋರು, ಸಿನಿಮಾ ನೋಡ್ಬಿಟ್ಟು ಇದು ಹೆಂಗಿದೆ, ಇದು ಇಡಣ, ಇದು ಬೇಡವಾ, ಇದು ಇಡಣ, ಇದು ಬೇಡವಾ, ಈ ಥರ ಡಿಸ್ಕಷನ್ ವಿತ್ ಡೈರೆಕ್ಟರ್. ಆಮೇಲೆ ಮ್ಯೂಸಿಕ್ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ. ಬಟ್ ಹಂಸಲೇಖ ಸರ್ ಅಂದರೆ ಕೇಳೋರು, ಬಟ್ ಅವ್ರದ್ದು ಒಳಗಡೆ ಬೇರೆ ಇರುತ್ತೆ, ಆಲ್ರೆಡಿ ರೆಡಿ ಇರುತ್ತೆ, ಬಟ್ ತಗೊಳ್ಳೋದು ಒಂದು ಅವ್ರು ಇರುತ್ತೆ. ಸೇಮ್ ಉಪೇಂದ್ರ ಕೂಡ ಹಂಗೆ, ಹೌದಾ ನನಗೆ ಗೊತ್ತಿಲ್ವಲ್ಲ ನೀವು ಏನಾದರೂ ಹೇಳಿದ್ರೆ, ಹೌದಾ ಗೊತ್ತಿಲ್ವಲ್ಲ ಅವ್ರದ್ದು ಈಗಲೂ ಅದೇ ಡೈಲಾಗ್ ಇದೆ, ಹೌದಾ ಗೊತ್ತಿಲ್ವಲ್ಲ ಅಂತ, ಬಟ್ ನಮ್ಮದೇ ತೆಗೆದು ಪೋಣಿಸ್ತಾ ಇರ್ತಾರೆ ಮೈಂಡಲ್ಲಿ, ಆಮೇಲೆ ಬಿಡೋದು ಒಳಗಡೆ. ಸೊ ಅವಾಗ ಏನಾಯಿತು, ಹೆವಿ ಬರಬೇಕು, ಹೆವಿ ರೆಕಾರ್ಡಿಂಗ್, ಸರಿ ನನಗೆ ಹೇಳಿದ್ರು ಸ್ವಲ್ಪ ಹೆವಿಯಾಗಿ ಇಟ್ಟಿರುವಂಥ, ಬಟ್ ಅವ್ರ ಮೈಂಡಲ್ಲಿ ಬೇರೆ ಇದೆ ಹೇಳಬಾರ್ದು ಅಂತ. ಸರಿ ಮಾಡಿ 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 ಸರಿ ಬಂದರು,
ಉಪೇಂದ್ರ ಬಂದರು, ಆ ಸೀನ್ ನೋಡಿದ್ವಿ. ಆ ಶಿವಣ್ಣ ಮಚ್ಚ ತೊಗೊಂಡು ಎದ್ದೇಳೋದು, ಬೆಂಕಿ ಅಂಟಿಸ್ಬಿಟ್ಟು ಎದ್ದೇಳೋದು ಸೀರೆ. ಫಸ್ಟ್ ಇಂಟ್ರಡಕ್ಷನ್ ರಾ ಫಸ್ಟ್ ಕ್ಯಾರ್. ಆಮೇಲೆ ತಾನೇ ಫ್ಲಾಶ್ ಬ್ಯಾಕ್ ಬರೋದು, ಕಾಲೇಜಲ್ಲಿ ಬರೋದು ಆಮೇಲೆ. ಅವಾಗ ಏನು ಮಾಡಿದ್ರು ಶಿವಣ್ಣ ಅವರು, ಇದು ನಮ್ಮ ಸರ್ ಕೂತ್ಕೊಂಡು ಎಲ್ಲ ಮಾಡಿಬಿಟ್ಟು, ಐ ಲವ್ ಯು ಯು ಮಸ್ಟ್ ಲವ್ ಮೀ ಅಂತ ಕೋರಸ್ಸು ನಾವೆಲ್ಲರೂ ಆಡಿದ್ದದು. ರೀರೆಕಾರ್ಡಿಂಗಲ್ಲಿ ಇದೆ ನೋಡಿದ್ದಿ, ಓಮ್ ಪಿಕ್ಚರಲ್ಲಿ ಇಡೀ ಪಿಕ್ಚರ್ ಅದೇ, ಐ ಲವ್ ಯು ಯು ಮಸ್ಟ್ ಲವ್ ಮೀ ಇದು. ಆವಾಗ ಉಪೇಂದ್ರ ಅವರು ಎಂಟ್ರಿ ಕೊಟ್ಟರು, ಗುರುಗಳು ತುಂಬ ಚೆನ್ನಾಗಿದೆ, ಯಾವುದು ಲವ್ ಸೀನ್ ಪಿಕ್ಚರ್ಗ ಬೇರೆ ಪಿಕ್ಚರ್ದ ಅಂತ, ಬೇರೆ ಪಿಕ್ಚರ್ದ ಇದು ಚೆನ್ನಾಗಿದೆ, ಸಾಂಗ್ ತುಂಬ ಚೆನ್ನಾಗಿ ಬರ್ತಾಯಿತ್ತು, ತುಂಬ ಮೆಲಡಿಯಾಗಿದೆ ಅಂತ. ಹಾಂ ಸರಿ, ಒಳಗೆ ಕೂತ್ಕೊಳ್ಳೋಣ ಬಾ ಅಂತ. ಹಾಂ ಗುರುಗಳೇ ಅದು ಮಾಡಿದಾರಲ್ಲ ಅವ್ರು, ಉಪೇಂದ್ರ ಬೇರೆ ಇದೆ ಅವರು, ಸುನೀಲ್ ಕುಮಾರ್ ದೇಶ ಇವೆಲ್ಲ ಹಿಂಗೆ ಅಂದರೆ ಪವರ್ ಅವ್ರಿಗೆ, ಹಂಗೆ ಸಿನಿಮಾದಲ್ಲಿ ಹಂಗೆ ಇರ್ತಾರೆ ಹಿಂಗೆ. ಹ್ಞೂ ಬೇಕಂತ ಗುರುಗಳೇ ಮಾಡಿದಿರಲ್ಲ ಅಂತ, ಅಶೀನ್ ಅಶೀನ್ ಅಣ್ಣ ಶಿವಣ್ಣನ ಸೀನು ಹಾಕಿದ್ರು, ಆರ್ಕೆಸ್ಟ್ರಾ ಎಲ್ಲ ರೆಡಿ ಇತ್ತು. ಶಿವಣ್ಣ ಹಂಗೆ ಹಿಂಗೆ ಮಚ್ಚ ತಗೊಂಡು ಹಿಂಗೆ ಕೂತ್ಕೊಂಡ ತಕ್ಷಣ ಶುರು ಆಯ್ತು, ಐ ಲವ್ ಯು ಯು ಮಸ್ಟ್ ಲವ್ ಮಿ, ಹಿಂಗಿದ್ದವ್ರು ಹಿಂಗೆ ಆಗ್ಬಿಟ್ರು. ಗುರುಗಳೇ ಅಂದ ನೆಕ್ಸ್ಟ್ ನಾವು ಇದರಲ್ಲಿ ತೋರಿಸೋದೇನು ಫ್ಲಾಶ್ಬ್ಯಾಕಲ್ಲಿ, ಒಂದು ಪುರೋಹಿತನ ಮಗ ಇನ್ನೋಸೆಂಟು ಏನೂ ಗೊತ್ತಿಲ್ಲಿರೋನು ಲವ್ ಮಾಡ್ತಾನೆ, ಆ ಲವ್ವಿಂದ ಈ ಜಾಗಕ್ಕೆ ಬರ್ತಾನು ಅವನು. ಸೊ ಇದನ್ನೇ ತೋರಿಸೋಣ ಇಲ್ಲಿ, ಆಮೇಲೆ ಗೊತ್ತಾಗಲಿ ಜನಕ್ಕೆ. ದಟ್ ಈಸ್ ಹ್ಯಾಟ್ಸ್ ಆಫ್ ಟು ಹಂಸಲೇಖ ಸರ್. ಅದು ಓಮ್ ಅದು ನನಗೊಂದು ಇದಂದರೆ, ಅಂಥ ಸಾಂಗ್ಸ್ ಎಲ್ಲ ನಾನು ಪ್ಲೇ ಮಾಡಿದ್ದೀನಿ, ನನಗಿಂಥ ಚಾನ್ಸಲ್ಲಿ ನನ್ನ ಕೂಡಿಸಿ ನನ್ನ ಹತ್ರ ಕೆಲಸ ತೆಗೆದಿದ್ದಾರೆ ಹಂಸಲೇಖ ಸರ್ ಅಂದರೆ ಅವ್ರಿಗೆ ಚಿರಋಣಿಗಿಂತ ನನಗೆ ಇನ್ನೂ ಮರೆಯೋಕ್ಕೆ ಆಗಲ್ಲ ಅಷ್ಟು ಕೆಲಸ. ಯಾವುದು ಇದು ಓ ಗುಲಾಬಿಯೇ ಅಂತ ಸಾಂಗ್ಸ್ ಎಲ್ಲ ಪ್ಲೇ ಮಾಡೋದು ಅದರಲ್ಲಿ, ಓ ಗುಲಾಬಿಯೇ, ಆಮೇಲೆ ಮೆಹಬೂಬಾ ಮೆಹಬೂಬ್, ಅದು ಬಿಗಿನಿಂಗ್ ವಾಯ್ಸಸ್ ಎಲ್ಲ ಇದೆ, ಕೋಳಿ ಮುಂಜ ಡೀಲ ಸ್ಕೆಚ್ಚ ಸ್ಕೆಚ್ಚ ಪೀಸ್ ಪೀಸ್ ಲವ್ ಪೀಸ್ ಇದು. ನಮ್ಮ ಅಂಶಲಕ ಸರ್ ಹೆಂಗಂದ್ರೆ ನಮ್ಮಲ್ಲಿ ಏನೋ ಒಂದು ಇರುತ್ತೆ, ಅದು ಅವ್ರಿಗೆ ಯಾವಾಗಲೂ ಯಾವಾಗಲೂ ಇಟ್ಕೊಂಡಿರ್ತಾರೆ, ಅದನ್ನು ಯಾವಾಗ ಬೇಕಾದ್ರೆ ಟಕ್ಕಂತ ಯೂಸ್ ಮಾಡ್ತಾರೆ, ಏಯ್ ಬರ ಅದು ಮಾಡ. ಸೊ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಓಮ್. ಈಗ ನಾನು ನಮ್ಮ ಪಿಕ್ಚರಲ್ಲಿ ಯಾವಾಗ ಯಾವಾಗಾದರೂ ಅಂದರೆ ಸುಮ್ಮನೆ ಬೋರ್ ಹೊಡಿತಾ ಓಮ್ ಪಿಕ್ಚರ್ ಹಾಕ್ಬಿಡ್ತೀನಿ, ಬಿಕಾಸ್ ಸಬ್ಜೆಕ್ಟ್ ಆ ಥರ ಸಬ್ಜೆಕ್ಟು ಒಂದು ರೌಡಿಸಮ್ ಇದಾಗೋದು. ಆಮೇಲೆ ಆ ಪಿಕ್ಚರಲ್ಲಿ ರಿಯಲ್ ರೌಡಿಸ್ನ ಯೂಸ್ ಮಾಡಿದ್ರು, ಜೇಡರಳ್ಳಿ ಕೃಷ್ಣಪ್ಪ ಅವರು ಕೊರಂಗು, ಆಮೇಲೆ ಮುನ್ನ ರಿಯಲ್ ರೌಡೀಸು ಹೆಂಗಿರತ್ತೆ ಹೇಳಿ ಯೋಚನೆ ಮಾಡಿ. ಒಬ್ರಿಗೊಬ್ರಿಗಾಗಲ್ಲ ಲಾಸ್ ಕ್ಲೈಮ್ಯಾಕ್ಸ್ ತೆಗಿಬೇಕಂದ್ರೆ ಎಲ್ಲರಿಗೂ ಭಯನೇ, ಅವ್ರಿಗೆ ಎರಡಿರೋ ಒಂದು 20 ಜನ ಇದ್ದಾರೆ, ಈ ಕಡೆ 25 ಜನ ಹಿಂಗಿದ್ದಾರೆ, ಬಟ್ ಏನು ಎಲ್ಲರಿಗೂ ಭಯನೇ. ಸೊ ನಾನು ಆವತ್ತು ಆ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೆ, ನನ್ನ ಅಲ್ಲ ನಮ್ಗೆ ನಾವು ಏನಾದರೂ ಶೂಟಿಂಗ್ ಇದ್ದರೆ ಹೋಗ್ಬಿಡೋದು. ಆವಾಗ ಯಜಮಾನರು ಅಣ್ಣವರು ನಾನು ಬರ್ತೀನಿ ಶೂಟಿಂಗ್ ಹತ್ರ, ಅವ್ರದ್ದೇನಕ್ಕಂದರೆ ಬಟ್ ಬರ್ತೀನಿ ಒಂದು ನೋಡೋಣ ಚೆನ್ನಾಗಿರುತ್ತೆ ಕ್ಲೈಮ್ಯಾಕ್ಸ್ ನೋಡೋಣ ಅಂತ. ಇರೋರೆಲ್ಲ ಅದು ಅಣ್ಣವರು ಅನ್ನೋದು. ಬಟ್ಟು ಏನಂದರೆ ಒಬ್ರಿಗೊಬ್ರು ಯಾರು ಹೇಳ್ಕೊಳ್ತಾ ಇಲ್ಲ ಏನಾಗುತ್ತೋ, ಅಲ್ಲಿ 3 ಜನ ಒಟ್ಟಿಗೆ ಕೂಡಿಸ್ಬೇಕು, ಇವ್ನು ಕಂಡ್ರೆ ಅವ್ರಿಗಾಗಲ್ಲ ಅವ್ರು ಕಂಡ್ರೆ ಮಾಮೂಲಿ ಶಿವಾಜಿ ನಗರ ಆಗಲ್ಲ. ಬಟ್ ಅಂಥ ಉಪೇಂದ್ರ ಹೆಂಗೆ ಒಪ್ಕೊಂಡು ಮಾಡಿದ್ದಾರೆ, ಬಟ್ ಮಾಡಿ ಸಕ್ಸಸ್ ಆಯಿತು. ಸಕ್ಸಸ್ ಆಗೋದು ಕಾರಣ ಎಲ್ಲರ, ಆಮೇಲೆ ಪಾರ್ವತಮ್ಮ ಅವರು ಅವರು ಓಕೆ ಅನ್ನಿದ್ದು, ಅದು ಆ ಸಬ್ಜೆಕ್ಟ್ನ ಓಕೆ ಅನ್ನಿದ್ದು ಹೋಮ್ ಅಂತ ಇಡೀ ಟೈಟ್ಲು ಅಣ್ಣವರು, ಅದರಲ್ಲಿ ಶಿವಣ್ಣನ ಆ್ಯಕ್ಟಿಂಗು ಪ್ರೇಮ ಅವ್ರ ಆ್ಯಕ್ಟಿಂಗು ಅದು ಮಾತಾಡೋಕ್ಕೆ ಆಗಲ್ಲ. ಮೊನ್ನೆ ಕೂಡ ನೋಡಿದ್ರೆ ಅದು ಬೋರ್ ಹೊಡಿದೆ ಅಂತ ಒಂದು ಸಿನಿಮಾ. ಆಮೇಲೆ ಏನು ಲೈಫ್ ಲೈಫ್ ಅಂದರೆ ಏನು ಅನ್ನೋ, ಆ್ಯಕ್ಚುಲಿ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು ನಾನು, ಕೋಟೆ ಪ್ರಭಾಕರ್ ಕ್ಯಾರೆಕ್ಟ್ರು ಸಾಧು ಕೋಕಿಲ್ಲ, ನನಗೆ ಫ್ರೆಂಡ್ಸು ಇರೋದ್ರಿಂದ ಉಪೇಂದ್ರ ಏನು ಮಾಡಿದ್ರು, ನೀವಿಬ್ಬರೇ ಮಾಡಿ ಅದನ್ನು ಅಂತ. ಅವ್ರು ಕಿಸ್ ಕೊಡೋ ಸೀನು, ಅವನು ಮತ್ತೆ ನಾನು ನೋಡಿದ ತಕ್ಷಣ ವಾಂತಿ ಮಾಡೋ ಸೀನು. ಅವ್ರಿಗೇನು ಹೇಳಿದ್ರು ಅವಾಗ ಸಾರ್ ಹತ್ರ ಬ್ಯುಸಿ ಇದ್ದೆ ನಾನು ಹಂಸಲಕ ಸರ್ ಹತ್ರ, ಅವರು ಏನು ಮಾಡಿದ್ರು. ಆಮೇಲೆ ನಾನು ಸ್ವಲ್ಪ ಸೈಕಲ್ ರಾಜ, ನಾನು ನನ್ನ ಸಿನಿಮಾಲ ನಾನು ಆ್ಯಕ್ಟ್ ಮಾಡಿರೋ ಟೈಮಲ್ಲೆಲ್ಲ ಸೈಕಲ್ ರಾಜನೇ ಹೆಸರು ನನಗೆ, ಯಾಕಂದ್ರೆ ಕ್ಯಾಮ್ರಾ ನೋಡಿದ ತಕ್ಷಣ ಎದುರು ಬಿಡುವನು
ಡೈಲಾಗ್ ಮರ್ತ್ಬಿಡೋದು, ಸೀನ್ ಮರ್ತ್ಬಿಡೋದು, ಅಯ್ಯೋ ತುಂಬ ಕಷ್ಟ ಇದೆ ನಂದು. ಅದಕ್ಕೆ ನಾನೇ ಮೆಲ್ಲಗೆ ಅವಾಯ್ಡ್ ಆಗಿದ್ದೆ. ಆಮೇಲೆ ಸಾಧು ಹೇಳಿದೆ ಮಾಡು ಚೆನ್ನಾಗಿರುತ್ತೆ ಇಬ್ಬರು. ಆಮೇಲೆ ನಂದು ಸಾಧು ಅವಾಗಿಂದ ಆಸೆ ಏನಂದರೆ ಆ್ಯಕ್ಟ್ ಮಾಡೋ ಇದೆ ಇಬ್ಬರದು ಒಟ್ಟಿಗೆ ಕಾಂಬಿನೇಷನ್. ಆವಾಗ ಇದಿತ್ತು ಗೌಂಡ ಮಣಿ ಸೆಂದಿಲ್, ಅವ್ರ ಕಾಂಬಿನೇಷನ್ ಥರ ಮಾಡೋಣ ಅಂತ ಮಾಡಿದ್ವಿ, ಒಂದು ಪಿಚ್ಚರಲ್ಲೂ ಮಾಡಿದ್ವಿ. ಅದಕ್ಕೆ ಆಮೇಲೇ ಒನ್ ನಂಬರ್ ಒನ್ನಲ್ಲಿ ಸಾಧುಕ ಬೇಕಂತ ಭಾಳ ನೀನು ಮಾಡು ಆ ಸೀನ್ ಮಾಡು ಮಾಡು ಅಂತ. ಸೊ ಮಾಡೋಕ್ಕೂ ಆಗಲಿಲ್ಲ, ಅದೇ ಅದೇನು ನನಗೂ ಅದಕ್ಕೂ ಬರಲಿಲ್ಲ, ಬಿಟ್ಬಿಟ್ಟೆ. ತುಂಬ ಸುನೀಲ್ ಕುಮಾರ್ ದೇಸಾಯಿ ಕೇಳಿದ್ರು ಆ್ಯಕ್ಟ್ ಮಾಡು ನೀನು ಅಂತ, ಹಂಗೂ ಆ್ಯಕ್ಟ್ ಮಾಡಿದೆ ಒಂದು, ಅದು ಹೇಳ್ತೀನಿ ನಾನು. ಸೊ ಓಂ ಓಂ ಒಂದು ಕೀಪಿಂಗ್ ಇನ್ನೂ ಇಪ್ಪ ಮೊನ್ನೆ ಕೂಡ ಯಾರು ನಮ್ಮ ಪ್ರವೀಣ್ ನಾಯಕ್ ಅಂತ ಕ್ಯಾಮ್ರಾ ಹೀರೋ ಈಗ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರು ಹಾಕಿದ್ರು ನಂದೊಂದು ಫೋಟೋ ಓಮಲ್ಲಿ ವರ್ಕ್ ಮಾಡೋ ಅಂದರೆ ಸೀರಿಯಸ್ ಫೇಸ್ ಅದು ಕಳಿಸಿ ನಿಮ್ಮ ಫೋಟೋ. ಓಮ್ ಪಿಕ್ಚರಲ್ಲಿ ವರ್ಕ್ ಮಾಡ್ತಾ ಇರೋದು ಓಮ್ ಟೈಮ್ ಅಂತ, ಹೌ ಇಸ್ ದೇವಾ ಅಂತ ಫೇಸ್ಬುಕ್ಕಲ್ಲಿ ಹಾಕಿದ್ರು ಪ್ರವೀಣ್ ನಾಯಕ್ ಆ ಫೋಟೋ. ಅದೊಂದು ಸಂತೋಷದ ಸಂಗತಿ, ಅಂಥ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದೀನಿ. ಆ ಪಿಕ್ಚರಲ್ಲಿ ವರ್ಕ್ ಮಾಡಿದ್ದಕ್ಕೆ ಹಂಸಲೇಖರ್ಗೆ ಮತ್ತೊಮ್ಮೆ ಧನ್ಯವಾದಗಳು. ಡೈ ನೈಟ್ ವರ್ಕ್ ಅದಾದಮೇಲೆ ಇನ್ನೊಂದು ಹೇಳಬೇಕಂದ್ರೆ ಆಕಸ್ಮಿಕ ಅವತ್ತು ಹೇಳಿದ್ದೀನಂತೆ ಆಕಸ್ಮಿಕ ಮಾಡಿರೋದು ಹುಟ್ಟಿದ್ದಾರೆ ಶಬ್ದವೇದಿ. ಶಬ್ದವೇದಿದ್ದೇನೆಂದರೆ ಸಾರು ನಾವೆಲ್ಲ ಶಬ್ದವೇದಿ ಅಣ್ಣವ್ರ ಮನೇಲಿ ಕೂತಿದ್ವಿ, ಸಾಂಗ್ ಸಾಂಗ್ ಆಗಿದೆ ಆಲ್ರೆಡಿ, ಸಾಂಗ್ ಆಗಿದ್ರೆ ತನ್ನ ಆಗಿ ಬರೆದಿಟ್ಕೊಂಡಿದ್ದಾರೆ. ಸಾರು ಪೆನ್ ಇಟ್ಕೊಂಡು ಅಣ್ಣವ್ರನ್ನ ಹಿಂಗೆ ನೋಡ್ತಾ ಇದ್ದಾರೆ, ಶೇಕ್ ಇಲ್ಲ ಏನಿಲ್ಲ ಪೆನ್ನು ಬರಿತಾ ಇಲ್ಲ ಹಿಂಗೆ ನೋಡ್ತಾ ಇದ್ದಾರೆ. ನಾನು ಈ ಕಡೆ ಕೂತಿದ್ದೀನಿ ಗೋಪಿ ಅಂತ ನಾವು ಫ್ರೆಂಡ್, ಅವರು ಅಸ್ಟೆಂಟ್ ಇಬ್ಬರು ಅಸ್ಟೆಂಟ್ ಸಾಂಸಲೇಖಾಗೆ ನೋಡ್ತಾನೆ ಇದ್ದಾರೆ ಹಿಂಗೆ. ಅವ್ರ ಅಣ್ಣವ್ರಿಗೂ ವರದರಾಜಿಗೂ ಒಂಥರ ಆಗ್ತಾಯಿದೆ ಏನಿದು, ಅಟ್ಲೀಸ್ಟ್ ಶೇಕು ಏನು ಮಾಡ್ಬೋದಲ್ಲ, ಬರೀ ಮುಖ ನೋಡ್ತಾ ಇದ್ದಾರೆ ಹಿಂಗೆ ನೋಡ್ಕೊಂಡು ಒಂದು 10 ನಿಮಿಷ ಇರ್ಬೋದು ಹಂಗೆ ಕೂತಿದ್ದಾರೆ. ಅವರು ಅಣ್ಣವರು ಹಿಂಗೆ ಏನು ನಮ್ಮನ್ನು ನೋಡಿದ್ರು ನಾವು ಹಿಂಗೆ ಏನು ಮಾಡೋಕ್ಕೋ ಹಿಂಗೆ ಇದಲ್ಲ ಸಕ್ಕಂತ ಹಿಂಗೆ ಅದ್ಬಿಟ್ಟು ಅವ್ನು ಕಾಫಿ ತರಿಸಿ ಕುಡಿದ್ರು. ಅಣ್ಣವ್ರು ಒಂಥರ ಏನು ಹಂಸಲಕ್ಕ ಅವರೇ ಯಾಕೆ ಅಂದ್ರೆ ಏನಿಲ್ಲ ಒಂದು ನಿಮ್ಮ ಇದು ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೆ ಹಿಂಗೆ ಅಂತ ಅರ್ಥ ಆಗಿಲ್ಲ ಹೇಳಿ ಏನು 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 ಹೇಳಿ ಅಂದ್ ಅಲ್ಲ ಒಂದು ತುಂಬ ಒಳ್ಳೆ ಲೈನ್ ಬಂತು ಹೇ ಹೇಳಿ ಆವಾಗ ಇವ್ರು ಅಲರ್ಟ್ ಆದರು ಅಣ್ಣ ಹೇಳಿ ಹೇಳಿ ಅಂತ. ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ನಾನು ಹೋರಾಡುವೆ ಇನ್ನು ಮುಂದೆ. ಅಣ್ಣವ್ರು ಏನ್ರಿ ಏನು ಲೈನ್ ಇನ್ನೊಂದ್ಸಲ ಹೇಳಿ ಅಂದ್ರು, ಜನರಿಂದ ನಾನು ಮೇಲೆ ಬಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ ಹೋರಾಡಲು ನಾನು ಇನ್ನು ಮುಂದೆ ಅಂತ ಹೇಳಿದ ತಕ್ಷಣ ಅಣ್ಣವರು ಬಿತ್ತು ನೋಡ್ರಿ ಅಂತ ಇಟ್ಟು ನೀವು ನೋಡೋವಾಗ ನನಗೆ ಒಂಥರ ನಾನು ದೇವ್ರು ನೋಡ್ತಾ ಇದ್ದೀನಿ ಗೋಪಿ ನೋಡ್ತಾ ಇದ್ದೀನಿ ಎಲ್ಲ ನೋಡಿ ನೀವು ಕಣ್ಣು ಬೇರೆ ಮಿಟ್ಟಿಸ್ತಾ ಇಲ್ಲ ತುಂಬ ಕನ್ಫ್ಯೂಸ್ ಆಯ್ತು ತುಂಬ 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 ಅದ್ಭುತವಾಗಿ ಬಂತು ಬಿಡ್ರಿ ಅದಕ್ಕೆ ಹಂಸಲೇಖ ಅಂತ ಹೇಳೋದು ನಾವು ಅಂತ ಹೇಳಿದ್ರು. ಅದೊಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಸಬ್ಜೆಕ್ಟ್ ಇದು. ಅದಾದಮೇಲೆ ಹಂಸಲೇಖ ಸರ್ ಇವಾಗ ಶಂಕರ್ನಾಗ್ ಹೆಂಗೆ ಮಾಡಿದ್ರು ಆತರ ಶಂಕರ್ನಾಗ್ ಹೆಂಗೆ ಇಲ್ಲಿ ಶಿಫ್ಟ್ ಮಾಡಿದ್ರು ಅವಾಗ ಪ್ರೇಮಲೋಕ ಮಾಡುವಾಗ ಪ್ರೇಮಲೋಕ ರಣಧೀರ ಎಲ್ಲ ಮಾಡುವಾಗಲೇ ಮೆಟ್ರಾಸಲ್ಲೇ ರೆಕಾರ್ಡಿಂಗ್ ಮಾಡೋದು, ಮೆಟ್ರಾಸಲ್ಲೇ ಆರ್ಟಿಸ್ಟ್ಗಳು ಯೂಸ್ ಮಾಡೋದು. ಬಟ್ ಪರಿಸ್ಥಿತಿ ಹಂಗಿತ್ತು ಅವಾಗ ಇಲ್ಲಿರಲಿಲ್ಲ. ಆಮೇಲೆ ಇಲ್ಲಿ ಸಂಕೇತ ಎಲ್ಲ ಶಿಫ್ಟ್ ಆಗಿ ಎಲ್ಲ ಆಗಲಿ ಇಲ್ಲಿ ಇಲ್ಲಿ ಇಂಪ್ರೂವ್ ಆದಮೇಲೆ ಹಂಸಲೇಖ ಅವರು ಇಲ್ಲಿ ಒಬ್ಬೊಬ್ಬರನ್ನೇ ಅವ್ರನ್ನೇ ಇಟ್ಕೊಂಡು ಒಬ್ಬೊಬ್ಬರನ್ನೇ ಇಂಪಾರ್ಟೆಂಟ್ ಪರ್ಸನ್ ಇವಾಗ ನಾ ಗೋಪಿ ಅಂತ ಗಿಟಾರಿಸ್ಟ್ ಬೇಸ್ ಗಿಟಾರ್ ಅವ್ರನ್ನ ಬೇಸ್ ಗಿಟಾರ್ ತೊಗೊಂಡ್ರು. ಚಿನ್ನ ಅಂತ ಒಬ್ಬರು ಇದ್ದೆ ಅವ್ರನ್ನ ಬ್ಯಾಲೆನ್ಸಿಗೆ ಹಾಕಿ ಚಿನ್ನ ಅಂತ ಬೆಸ್ಟ್ ಬೇಸ್ ಗಿಟಾರ್ ಫ್ರಮ್ ಚೆನ್ನೈ ಶಿವಮಣಿ ಇವರೆಲ್ಲ ಸುರೇಶ್ ಅಂತ ಇವರೆಲ್ಲ ಹಂಗೆ ಹಿಂಗೆ ಒಬ್ಬೊಬ್ಬರನ್ನ ನಮ್ಮವ್ರನ್ನೇ ಸೇರಿಸಿ ಫುಲ್ ಆರ್ಕೆಸ್ಟ್ರಾ ಇಲ್ಲಿದ್ದೇ ಮಾಡಿಬಿಟ್ರು. ವಯಲಿನ್ ಸೆಕ್ಷನ್ ಆಗಲಿ ರಿದಮ್ ಬಾಕ್ಸ್ ನಾನು ಡ್ರಮ್ಸ್ ನಾನೇ ನಮ್ಮ ಗುರುಗಳಿದ್ದರು ಸರಿ ಅಲ್ಲಿಂದ ಬಂದು ಎಕ್ಸ್ಪೆನ್ಸಿವ್ ಬೇರೆ ಇತ್ತು ಅವ್ರನ್ನೆಲ್ಲ ಬಂದು ಬರೋದು ಹೋಟ್ಲಲ್ಲಿ ಸ್ಟೇ ಮಾಡೋದು ಇದೆಲ್ಲ ಆಯಿತು ಅದೆಲ್ಲ ಕಟ್. ಆಮೇಲೆ ಏನಾಯಿತು ಎಲ್ಲ ಒನ್ ಫಾರ್ಮ್ ಸಖತ್ ಟೀಮ್ ಆಗ್ಬಿಡ್ತು. ನಾನು ನನ್ನ ಜೊತೆ ಚಿನ್ನ ಅಂತ ಕೀಬೋರ್ಡ್ ಪ್ಲೇಯರ್ ಇದ್ದರು ಚೆನ್ನೈಯವರೇ ಬೆಸ್ಟ್ ಪ್ಲೇಯರ್. ಆಮೇಲೆ ಸ್ಟೀಫನ್ ಅಂತ ಪ್ರವೀಣ್ ದತ್ ಸ್ಟೀಫನ್ ಅವ್ರ ಕೀಬೋರ್ಡು ಸಾಧುಕ್ ಹೋಗಿಲ್ಲ ಹರಿಕೃಷ್ಣ ರವಿರಾಜ್ ಅಂತ ಇಷ್ಟು ಟೀಮ್ ಒಂದು ಟೀಮ್ ಮಾಡಿದ್ರು. ಟೀಮ್ ಮಾಡಿ ಇಲ್ಲಿಂದ ಬಂದು ಆಮೇಲೆ AK-47 ಫಸ್ಟ್ DTS ಸಿನಿಮಾ. ಫಸ್ಟ್ DTS ಸಿನಿಮಾ ಅಂದರೆ ಆ ಥರ ಕನಸಲ್ಲಿ ನಾನು ನೋಡೋಕ್ಕಾಗಲ್ಲ ಅದು ಈಗ ಅಲ್ಲಿ ಎಲ್ಲ DTS ಸಿಗಿದೆ. ಆವಾಗ ರಿಯಲ್ DTS ಅಂದರೆ ಫಸ್ಟ್ ಕನ್ನಡ ಸಿನಿಮಾ ಅದು ಧೈರ್ಯ ಮಾಡಿದ್ದು ರಾಮು ಅವರು ರಾಮು ಎಂಟರ್ಪ್ರೈಸಸ್ ಶಿವಣ್ಣನ್ ಪಿಕ್ಚರು.
ಅದು ಹೆಂಗಂದ್ರೆ ಫಸ್ಟ್ ಶೇಖರ್ 47 ಅಲ್ಲಿ ಆ್ಯಕ್ಚುಲಿ ನಾನು ಆ್ಯಕ್ಟ್ ಮಾಡಿದೆ, ತೆಗೆದ್ಬಿಟ್ರೆ ನೀವು ಸೀನೆ ಕಟ್ಟಲ್ಲ, ನಾನೇ ಕಟ್ಟು ಓಡ್ ಬಂದಿದ್ದು. ಏನಕ್ಕಂದರೆ ಬುಲ್ಲೆಟ್ ಪ್ರಕಾಶ್ ಮಾಡಿದ್ದಾರಲ್ಲ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರಿಗೆ ಓಂ ಪ್ರಕಾಶ್ ನನ್ನ ಫ್ರೆಂಡು, ಅವ್ರು ತುಂಬ ದಿವಸ ಇಂದ ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡಿಸ್ಬೇಕು ಅಂತ. ಅಣ್ಣ ನೀನು ಆ್ಯಕ್ಟ್ ಮಾಡೋಣ, ನೀನು ಆ್ಯಕ್ಟ್ ಮಾಡ. ನನ್ನ ಮನೇಲಿ ಯಾವಾಗಲೇ ನನ್ನ ಮಿಸ್ಸಸ್ ಮೊನ್ನೆ ಕೂಡ ಯಾವುದೇ ನೋಡ್ಕೊಂಡು ಹೇಳ್ತಾ ಇದ್ಲು, ನೀವು ಚೆನ್ನಾಗಿ ಮಾತಾಡ್ತೀರಿ ಯಾಕ್ರಿ ಆ್ಯಕ್ಟ್ ಮಾಡಲ್ಲ ನೀವು ಅಂತ. ನನಗೆ ಒಳಗಡೆ ಇರೋ ಭಯ ನನಗೆ ತಾನೇ ಗೊತ್ತು, ಬೇರೆ ಯಾರು ಗೊತ್ತದು. ಆವಾಗ ಮಾಲಾಶಿರೋರ್ ಮನೆ ಡಾಲರ್ಸ್ ಕನಲಲ್ಲಿ ಇತ್ತು, ಅಲ್ಲಿಗೆ ಪೂಜೆ ಮಾಡ್ತಾಯಿರ್ತಾರೆ, ಹೋಮ ಮಾಡ್ತಾಯಿರ್ತಾರೆ. ಫಸ್ಟು ಕರೆದ್ರು ನನ್ನ, ಕರೆದ ತಕ್ಷಣ ಬನೀನ್ ಹಾಕ್ಕೊಂಡೆ, ಅದೇ ಬುಲೆಟ್ ಪ್ರಕಾಶ್ ಹಾಕ್ಕೊಂಡೆ, ಅದೇ ಬನೀನ್ ಅದು ಹಾಕ್ಕೊಂಡೆ. ಸಾಯಿ ಕುಮಾರ್ ಕೂತಿದ್ರು, ಆ ತೆಲುಗಲ್ಲಿ ಸಾಯಿ ಕುಮಾರ್ ಇಲ್ಲಿ ಶಿವಣ್ಣ AK-47 ಎರಡು ವರ್ಷ ಅನ್ನೋದು ಎಲ್ಲರ ಹಂಗೆ. ಇವ್ರು ಹೀರೋಗಳು ಮಾತ್ರ ಚೇಂಜು. ಸರಿ ಅವ್ರು ಬಂದರು, ಏನೋ ಏನು ಗುರುಗಾರ ಅಂತ ಅವ್ರನ್ನ ಮಾತಾಡಿದೆ, ಯಾರನ್ನ ಸಾಯಣ್ಣ ಎಂದೇವ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೇವೆ ಸೂಪರ್ ರೌಡಿ ಕ್ಯಾರೆಕ್ಟ್ರಿ ಮಾ ಸೂಪರ್ ಅವಾಗ ದಪ್ಪಗಿದ್ದಲ್ಲ. ಬಂದರು ಓಂ ಪ್ರಕಾಶ್ ಬಂದರು, ಅವ್ರ ಅಸ್ಟೆಂಟ್ ಮಾದೇಶ್ ಅಂತ ಬಂದರು, ಅವ್ರು ಬಂದ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು, ಓದ್ಕೊಂಡೆ ಎಲ್ಲ ಓದ್ಕೊಂಡೆ. ಮುಂದಕ್ಕೆ ಏನು ಓದಲಿಲ್ಲ ನಾನು, ಮುಂದಕ್ಕೆಲ್ಲ ಓದಲಿಲ್ಲ, ಬರೀ ಈ ಸೀನ್ ತೆಗೆಯೋಣ. ಫಸ್ಟ್ ಬಾರಣ ಡೋರ್ ಡೋರ್ ಗೇಟ್ ಹಾಕಿರುತ್ತೆ, ಒಂದು ಕಲ್ಲು ತೆಗೆದು ಹೊಡಿ, ಕಲ್ಲು ತೆಗೆದು ಗ್ಲಾಸ್ ಹೊಡೆದೆ, ಅದು ತೊಗೊಂಡ್ರು ಎರಡು ಶಿಫ್ಟಿಂಗ್ ಆಯಿತು. ಅಣ್ಣ ನೀನು ಅಕ್ಕನ ಅಂದ್ಬಿಟ್ಟು ಗೇಟ್ನ ಓದಿಬೇಕು, ಓಕೆ ತೆಗೆದ್ಬಿಟ್ಟೆ. ಗಿರೀಶ್ ಕರ್ನಾಟಕ ಬಂದರು, ಅಷ್ಟು ದೊಡ್ಡ ಆರ್ಟಿಸ್ಟು, ನನಗೆ ಅಲ್ಲಿ ಶುರುವಾಯಿತು. ಹಿಂಗಿಂಗೆ ಗೇಟ್ ಹಾಕಿದೆ, ಅವ್ರು ಬಂದು ಯಾರಪ್ಪ ನೀನು, ಏನೋ ಮಗ ಇದು ಹೇಳಬೇಕು, ಹೆಂಗೆ ಹೇಳ್ತೀರಾ, ನಮಗೆಲ್ಲ ಅಭ್ಯಾಸ ಇಲ್ಲ. ಸೆ ಆ್ಯಕ್ಟ್ರ್ ಆಗಿದ್ದರೆ ಅದು ಆ್ಯಕ್ಟಿಂಗ್ ಅನ್ನೋದು ಒಂದು ಇದಿರುತ್ತೆ. ಆನಂದ ಸ್ಟಾರ್ಟ್ ಕ್ಯಾಮ್ರಾ ಅನ್ನೋದು, ಅವರು ಯಾರಪ್ಪ, ಅವ್ರು ಸಾವು ಸಾಫ್ಟ್ ಕ್ಯಾರೆಕ್ಟರ್ ತಾನೇ, ಯಾರಪ್ಪ ನೀನು, ಏಯ್ ಕರೆಯೋ ನಿನ್ನ ಮಗನೇ, ನಿನ್ನ ಮಗನ ಕರೆಯೋ ನನ್ನ ಮಗನೇ, ಓಕೆ ಟೇಕ್ ಅಣ್ಣ ಚೆನ್ನಾಗಿತ್ತಣ್ಣ ನೆಕ್ಸ್ಟ್ ಹೋಗೋಣ. ಅಷ್ಟು ಶಿವಣ್ಣ ಬಂದರು, ಶಿವಣ್ಣನ ಸಬ್ಜೆಕ್ಟ್ ಗೊತ್ತಿದೆ, ಡೈಲಾಗ್ ಎಲ್ಲ ಗೊತ್ತಿದೆ. ಏಯ್ ಯಾಕೋ ದೇವನ್ನ ಹಾಕಿದ್ರಿ, ನನಗೆ ಗೊತ್ತಾಗಿಲ್ಲ ಯಾಕಣ್ಣ ಚೆನ್ನಾಗಿಲ್ವಾ. ಫಸ್ಟು ಕಾಸ್ಟ್ಯೂಮ್ ತೆಗಿ, ಅಷ್ಟು ಈ ಕ್ಯಾರೆಕ್ಟ್ರ್ ಮಾಡಬೇಡ ನೀನು, ಏನಾಗಲ್ಲ ಕಣೋ, ಆ್ಯಕ್ಟ್ ಮಾಡು. ನೆಕ್ಸ್ಟು ನೀನು ಎಲ್ಲೋ ಪ್ರೋಗ್ರಾಮ್ ಗಣೇಶ ಪ್ರಾರಲ್ಲಿ ಹೋದರೆ ವೇಟ್ ಅಂತ ಬಿಡೋದು ಕಡಿಮೆ ಇಲ್ಲ, ಒದೆ ಅಂತ ಬಿಡೋದು ಕಡಿಮೆ ಇಲ್ಲ. ಡೈಲಿ ನೀನು ಹಾಸ್ಪಿಟ್ಲಲ್ಲಿ ಮಲ್ಕೊಳ್ಬೇಕು, ಕೈ ಎತ್ಕೊಂಡು ಕೂತಿರ್ಬೇಕು. ಏನು ಕಣೋ ಮುಂದಿನ ಡೈಲಾಗ್ ಓದೋ, ಬೈದು ಇದೆ ಸಖತ್ ಬೈಯೋದಿದೆ, ಇದನ್ನು ನೀನು ಸಿನಿಮಾಗೆ ಬೈತಿ ಅಂತ ಹೇಳಲ್ಲ, ಶಿವಣ್ಣನಿಗೆ ಬೈದಿಲ್ಲ ನೀನು ಅಂತ ಓದಿದ್ದು. ಬಟ್ ಪ್ರಕಾಶ್ಗೆ ಆಗಿದೆ ಎಕ್ಸ್ಪೀರಿಯನ್ಸ್, ಅದು ಬುಲೆಟ್ ಪ್ರಕಾಶ್ಗೆ ಆಗಿದೆ ಅದು ಎಕ್ಸ್ಪೀರಿಯನ್ಸು. ಹ್ಞೂ, ಯಾಕಂದರೆ ಶಿವಣ್ಣನ ಬಯೋದು ಹಂಗಿಂಗೆಲ್ಲ ಬಯೋದು, ಏಯ್ ತಗಿ ಅಣ್ಣ ಹಾಕಿ ಬ್ಯಾಡ್ ವರ್ಡ್ಸ ಯೂಸ್ ಮಾಡೋದು, ಅದು ಬಿಡ್ತಾರ ಫ್ಯಾನ್ಸು. ಹ್ಞೂ, ಆಮೇಲೆ ನಾನೇನು ಮಾಡಿದೆ ಅಂದರೆ ಓಂ ಪ್ರಕಾಶ್ ಕಾಲಲ್ಲಿ ಬಿದ್ದೆ, ಅಣ್ಣ ನಿನಗೇನು ತಪ್ಪು ಮಾಡಿದೆ ನಾನು ಅಂದೆ. ಯಾಕಣ್ಣ ಒಳ್ಳೆ ಕ್ಯಾರೆಕ್ಟರ್ನ ಸಾ, ನೀನು ಇದೊಂದು ಸೀನ್ ಅಲ್ಲ ಅಣ್ಣ, ಇದು ಸಕ್ಕತ್ತಾಗಿ ಬರುತ್ತೆ, ಆಮೇಲೆ ಒಂದು ಫೈಟ್ ಎಲ್ಲ ಇದೆ ಅಣ್ಣ, ನೀನು ಎಲ್ಲೋ ಹೋಗ್ಬಿಡ್ತೀಯ ಅಣ್ಣ. ಶಿವಣ್ಣ ಎಲ್ಲೋ ಕೂತ್ಕೊಂಡು ಎಲ್ಲೋ ಹೋಗ್ಬಿಡ್ತೀಯಲ್ಲ ಮಗನೇ, ಕಳಿಸ್ಬಿಡ್ತೀಯಲ್ಲ ಅವನು, ಎಲ್ಲೋ ಡ್ರಮ್ ಕಿಮ್ ಬಾರಿಸ್ಕೊಂಡು ಬದುಕೊಳ್ತಾ ಇದ್ದಾನೆ. ಪಿಕ್ಚರ್ ನೋಡಿ ಗೊತ್ತಾಗುತ್ತೆ, ನೋಡಿದವ್ರು ಗೊತ್ತಾಗುತ್ತೆ ಅದು ಏನಕ್ಕೆ ಓಡೋದು ಅಂತ. ಕಡೆಗೆ ಮನೇಲಿ ಬೆಳಗ್ಗೆ ಹೇಳೋಗಿರೋದು ತುಂಬ ಖುಷಿಯಾಗಿ, ಶೂಟಿಂಗ್ ಹೋಗ್ತೀನಿ ಆ್ಯಕ್ಟಿಂಗ್ ಹೋಗ್ತೀನಿ ಅಂತ. ಅಲ್ಲಿ ಆ ಸ್ಪಾಟ್ ಬಿಟ್ಟರೆ ಸಾಕು, ಹಂಗಾಗ್ಬಿಟ್ಟಿದ್ದೀನಿ ಮಧ್ಯಾಹ್ನ 12 ಗಂಟೆ ಹಿಂಗೆ ಹಿಂಗೆ ಇದು ಹೋಗ್ತಾ ಇಲ್ಲ, ಹಿಂಗೆ ಏನಕ್ಕೆ ಅದು ಓದ್ಬಿಟ್ಟೆ ನಾನು ಡೈಲಾಗು, ಅದು ಹೇಳ್ಬಾರ್ದು ಆ್ಯಕ್ಚುಲಿ. ಬಟ್ ಸಿನಿಮಾ ನೋಡಿದವ್ರು ಗೊತ್ತಾಗುತ್ತೆ ಅದು, ಬೇಕಂದ್ರೆ ನೋಡ್ತಾರೆ, ಬೇಕಂದ್ರೆ ಏನಕ್ಕೆ ಕೂಡ ಅಂತ. ಬಂದುಬಿಟ್ಟು ಮಧ್ಯಾಹ್ನ ಮಧ್ಯಾಹ್ನ ಏನಯ್ಯ ಬಸ್ ಇಟ್ಟು 12 ಗಂಟೆಗೆಲ್ಲ ಮನೆಗೆ ಬಂದುಬಿಟ್ಟೆ, ಏನಾದರೂ ಮುಗಿದೋಯ್ತು, ಹೇಳಿದೆ ಕೊಳ್ದೆ ಮಲ್ಕೊಂಡ್ಬಿಟ್ಟೆ. ಬೆಡ್ಶೀಟ್ ಕಾಂಟ್ ಬಿಲೀವ್, ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡೆ. ಏನಯ್ಯ ಅಂದರೆ ನಾನು ನಾಳೆದು ಏನು ಅನ್ನೋದು, ನಾಳೆ ಏನು ಆಗ್ತಾಯಿತ್ತು ಪಿಕ್ಚರ್ ರಿಲೀಸ್ ಆದರೆ. ಅದಾದಮೇಲೆ ಸಾರ್ ಹತ್ರ ಎಲ್ಲ ಹೇಳಿದೆ ಬಂದು, ಏನೋ ಆ್ಯಕ್ಟಿಂಗ್ ಹೋಗಿದ್ದು ಮತ್ತೆ ಮಾಡಿದೇನೋ ಅಂದರೆ, ಇಲ್ಲ ಹ್ಞೂ ಇಲ್ಲ ಸರ್ ಮಾಡಿಲ್ಲ ಅಂದ್ರೆ. ಯಾಕೆ ಅಂದ ಹೇಳಿದೆ, ಇವು ಕೊಳ್ಳೆದಾಯ್ತು ಬಿಡು ಅಂತ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ.
ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.